राजधानी बेंगलूरिनल्लि मूरने दिन फ्लवर् शो नडेयता इदे ई बारिय फ्लवर् शो गे सक्कत् रेस्पॉन्स लभ्य आगिदे भानुवार आगिरुवंत हिन्नेलेयल्लि फ्लवर् शो गे जनर दंडे हरिदु बंदिदे जनवरी 20ರಿಂದ ಆರಂಭವಾಗಿರುವಂತ ಫ್ಲವರ್ ಶೋ ಇದು 30ರವರೆಗೂ ಕೂಡ ನಡೆಯಲಿದೆ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತ ಫ್ಲವರ್ ಶೋಗೆ ಉತ್ತಮವಾದಂತ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಈ ಬಾರಿ ಬೆಂಗಳೂರಿನ ಐತಿಹಾಸಿಕ ತಾಣಗಳು ಅಂದರೆ ಯಾವ ರೀತಿ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಈ ಬಾರಿಯ ಫ್ಲವರ್ ಶೋನಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಸಸ್ಯಕಾಶಿಯಲ್ಲಿ ಫ್ಲವರ್ ಶೋವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ ಮೂರನೇ ದಿನದ ಫ್ಲವರ್ ಶೋಗೆ ಯಾವ ರೀತಿಯ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಲೀಲಶ್ರೀ ಬೆಂಗಳೂರಿನಲ್ಲಿ ಯಾವುದೇ ಈವೆಂಟ್ ಆಗಲಿ ಜನರು ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಅದರಲ್ಲೂ ಕೂಡ ಫ್ಲವರ್ ಶೋ ಅಂತಂದ್ರೆ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ವರ್ಷಕ್ಕೆ 2 ಸಲ ನಡೆಯುತ್ತೆ ಫ್ಯಾಮಿಲಿ ಸಮೇತ ಮಕ್ಕಳನ್ನ ಕರ್ಕೊಂಡು ಬಂದು ಒಂದು ಥೀಮ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಫ್ಯಾಮಿಲಿ ಸಮೇತ ಬರ್ತಾರೆ ಈ ಬಾರಿ ಬೆಂಗಳೂರಿನ ಇತಿಹಾಸವನ್ನ ಫ್ಲವರ್ ಶೋ ನಲ್ಲಿ ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ಮಕ್ಕಳನ್ನ ಕರ್ಕೊಂಡು ಎಸ್ಪೆಷಲಿ ಜನರು ಬರ್ತಾ ಇದ್ದಾರೆ ನೇರವಾಗಿ ನಾನು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೋ ಯಾವ ತರ ಜನಸಂಖ್ಯೆ ಬಂದಿದ್ದಾರೆ ಇವತ್ತು ಅಂತ ಹೇಳಿ ಸಾಮಾನ್ಯವಾಗಿ ಸಂಡೇ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇರುತ್ತೆ ಇವತ್ತು ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ ಆದರೆ ಪುನೀತ್ ರಾಜಕುಮಾರ್ ಟೈಮ್ ಅಲ್ಲಿ ಮಾಡಿರುವಂತ ಜನಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಕಡಿಮೆ ಅನ್ಬೋದು ಆದರೂ ಕೂಡ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂದಣಿ ಬರ್ತಾ ಇದ್ದಾರೆ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ವಿದೇಶಿಗರು ಕೂಡ ಬರ್ತಾ ಇರುವಂತದ್ದು ಒಂದು ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಈ ಸಲ ನಾವು ಫ್ಲವರ್ ಶೋ ಅನ್ನು ನೋಡಿದ್ರೆ ಲೀಲಶ್ರೀ ಬೆಂಗಳೂರಿನ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಹೈಕೋರ್ಟ್ ನಮ್ಮ ಇಸ್ರೋ ಸಂಸ್ಥೆ ಯಾವ ತರ ಇದೆ ಅನ್ನೋದನ್ನ ರೆಪ್ಲಿಕೇಟ್ ಮಾಡಿದ್ದಾರೆ ಮತ್ತೆ ಬೆಂಗಳೂರನ್ನ ಆಳಿದ ರಾಜವಂಶಸ್ಥರಗಳ ಬಗ್ಗೆ ತಿಳಿಸಲಾಗಿದೆ ಸೋ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪ್ಲಕ್ ಕಾರ್ಡ್ಗಳ ಮೂಲಕ ತಿಳಿಸಲಾಗಿದೆ ಸಾಕಷ್ಟು ಜನ ಕೂಡ ಬಂದು ತಮ್ಮ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಸೋ ಬೆಂಗಳೂರು ಹೇಗಿತ್ತು ಹಿಂದೆ ಈಗ ಹೇಗಿದೆ ಅನ್ನೋದನ್ನ ಸೋ ಇದರ ಜೊತೆಗೆ ಸುಮಾರು 40ರಿಂದ 50 ದೇಶಗಳಿಂದ ಫ್ಲವರ್ಸ್ ಅನ್ನ ತೆಗೆದುಕೊಂಡು ಅದನ್ನ ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಸೋ ನಾವು ಇಲ್ಲಿ ನೋಡ್ತಾ ಇರುವಂತ ಫ್ಲವರ್ಸ್ ಹೆಸರು ಹೇಳೋದಿಕ್ಕೆ ಆಗೋದಿಲ್ಲ ಸೋ ಅಷ್ಟು ವೈವಿಧ್ಯತರವಾದಂತ ಫ್ಲವರ್ ಈ ಬಾರಿಯ ಫ್ಲವರ್ ಶೋಗೆ ಲಾಸ್ಟ್ ಟೈಮ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ಡಲ್ ರೆಸ್ಪಾನ್ಸ್ ಅಂತ ಹೇಳಬಹುದು ಲೀಲಶ್ರೀ ಥ್ಯಾಂಕ್ ಯು ಸ್ವಾತಿ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ